ಸ್ನೇಹಿತರೆ, ವೈಕುಂಠ ಏಕಾದಶಿ. ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಚಾಂದ್ರಮಾನ ಮಾಸಗಳು ಹಿಂದೂ ಮುಂದಾಗಿರುತ್ತವೆ. ಪುಷ್ಯ ಶುದ್ಧ ಏಕಾದಶಿ ಮಾರ್ಗಶಿರ ಏಕಾದಶಿಯಾಗಿರುತ್ತದೆ. ನಾವು ಶಾಲಿವಾಹನ ಶಕೆಯನ್ನು ಅನುಸರಿಸುತ್ತೇವೆ. ಉತ್ತರದಲ್ಲಿ ವಿಕ್ರಮ ಶಕೆಯನ್ನು ಅನುಸರಿಸುತ್ತಾರೆ. ಇದು ಮಾಸದ ಹೆಸರಿನ ಬದಲಾವಣೆಗೆ ಕಾರಣ. ಬನ್ನಿ, ವೈಕುಂಠ ಏಕಾದಶಿಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ, ನೀವಿನ್ನೂ ನಮ್ಮ ವೇದ ಸಂಸ್ಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ವಿಷ್ಣುವು ಮನ್ವಂತರ ಒಂದರಲ್ಲಿ ವೈಕುಂಠ ಎಂಬುವಳ ಪುತ್ರನಾಗಿ ಅವತರಿಸಿದ್ದ. ಇದರಿಂದಾನೇ ವಿಷ್ಣುವಿಗೆ ವೈಕುಂಠ ಎಂದು ಅವನಿರುವ ಲೋಕಕ್ಕೆ ವೈಕುಂಠ ಲೋಕ ಎಂಬ ಹೆಸರು ಬಂತು. ವಿಷ್ಣುವಿನ ಪರಮಭಕ್ತರು ಮರಣಾನಂತರ ಪುನರ್ಜನ್ಮವಿಲ್ಲದೆ ಅವನ ಲೋಕದಲ್ಲಿ ಶಾಶ್ವತ ಸ್ಥಾನ ಗಳಿಸಿ ವೈಕುಂಠವಾಸಿಗಳಾಗುತ್ತಾರೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಅವನಿಂದ ಮರಣ ಹೊಂದಿದವರಿಗೂ ನಾರಾಯಣ ಮೋಕ್ಷಪದ ಅನುಗ್ರಹಿಸುತ್ತಾನೆ. ಇನ್ನು ವರ್ಷದಲ್ಲಿ ಉತ್ತರಾಯಣ ದಕ್ಷಿಣಾಯನ ಎಂಬ ಎರಡು ಆಯನಗಳಿವೆ. ಜನವರಿ 14ರ ಮಕರ ಸಂಕ್ರಮಣದಿಂದ ಜುಲೈ 16ರ ಕಟಕ ಸಂಕ್ರಮಣದವರೆಗಿನ 6 ತಿಂಗಳು ಉತ್ತರಾಯಣ. ಇದು ವಿಷ್ಣುವಿಗೆ ಹಗಲಿನ ಕಾಲ. ಜುಲೈ 16ರಿಂದ ಜನವರಿ 13ರವರೆಗಿನ 6 ತಿಂಗಳು ದಕ್ಷಿಣಾಯನ. ಇದು ವಿಷ್ಣುವಿಗೆ ರಾತ್ರಿಯ ಕಾಲ. ಆಷಾಢ ಶುದ್ಧ ಏಕಾದಶಿಯೆಂದು ಯೋಗ ನಿದ್ರೆಯಲ್ಲಿ ಶಯನಿಸಿದ ವಿಷ್ಣುವು ಕಾರ್ತಿಕ ಶುದ್ಧ ದ್ವಾದಶಿಯೆಂದು ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ. ಆದ್ದರಿಂದಲೇ ಆಷಾಢ ಶುದ್ಧ ದ್ವಾದಶಿಯನ್ನು ಶಯನದ್ವಾದಶಿ ಎಂದು ಕರೆದರೆ, ಕಾರ್ತಿಕ ಶುದ್ಧ ದ್ವಾದಶಿಯನ್ನು ಉತ್ಥಾನ ದ್ವಾದಶಿ ಎಂದು ಕರೆಯುತ್ತಾರೆ. ಹಿಂದೆಲ್ಲ ಈ 5 ತಿಂಗಳ ಅವಧಿಯಲ್ಲಿ ಚೌಲ, ಉಪನಯನ, ವಿವಾಹ, ನೂತನ ಗ್ರಹ ಪ್ರವೇಶಗಳು ಮೊದಲಾದ ಮಂಗಳ ಕಾರ್ಯಕ್ರಮಗಳು ಯಾರೂ ನೆರವೇರಿಸುತ್ತಿರಲಿಲ್ಲ. ಆದರೆ ಈಗ ನಂಬಿಕೆ ಭಗವದ್ಭಕ್ತಿ ಸಡಿಲವಾಗಿ, ಅವಕಾಶ ಲಭ್ಯತೆ ದುರ್ಬಲವಾಗಿ ವರ್ಷದ 12 ಮಾಸಗಳಲ್ಲಿಯೂ ನೆರವೇರುತ್ತಿರುವುದು ನಿಜಕ್ಕೂ ವಿಪರ್ಯಾಸ. ಸ್ನೇಹಿತರೆ, ಏಕಾದಶಿಯು ಉಪವಾಸಕ್ಕೆ ಭಗವತ್ ಕೃಪೆ ಗಳಿಸಲು ಶ್ರೇಷ್ಠ ದಿನ ಎಂದು ಅಂದು ನೀರಾಹಾರ ವ್ರತ ಮಾಡುತ್ತಾರೆ. ಅಭಿಷೇಕದ ಚಮಚದಷ್ಟು ತೀರ್ಥ ಮತ್ತು ಪ್ರಸಾದವಾದ ಸಾಲಿಗ್ರಾಮದ ಮೇಲಿನ ತುಳಸಿದಳ ಒಂದನ್ನು ಬಿಟ್ಟು ಮತ್ತೇನು ಆಹಾರ ಭಂಜಿಸದೆ ಉಪವಾಸ ಮಾಡಿ ಮರುದಿನ ದ್ವಾದಶಿಯಂದು ಪೂಜಾ ನಂತರ ಉಪಹಾರ ಸೇವಿಸುವ ಭಕ್ತರು ಈಗಲೂ ಇದ್ದಾರೆ. ಕೆಲವರು ನಿತ್ಯ ಸೇವಿಸುವ ಅನ್ನವನ್ನು ಅಥವಾ ಏಕದಳ ಧಾನ್ಯದ ಆಹಾರವನ್ನು ಬಿಟ್ಟು ದ್ವಿದಳ ಧಾನ್ಯದ ಪದಾರ್ಥ, ಹಣ್ಣು, ಹಾಲು ಸೇವಿಸುತ್ತಾರೆ. ಆರೋಗ್ಯದ ದೃಷ್ಟಿಯಿಂದಲೂ 15 ದಿನಕ್ಕೊಮ್ಮೆ ಒಂದು ದಿನ ಉಪವಾಸ ಮಾಡುವುದು ಪ್ರಯೋಜನಕಾರಿ ಎಂಬುದು ಸಂಶೋಧನೆಯಿಂದ ದೃಢಪಟ್ಟಿದೆ. ವಿಷ್ಣುವನ್ನೇ ಏಕಮಾತ್ರ ಪರದೈವವೆಂದು ಆರಾಧಿಸುವ ಮಾಧ್ವರು ಕಡ್ಡಾಯವಾಗಿ ಏಕಾದಶಿಯಂದು ಉಪವಾಸ ಆಚರಿಸುತ್ತಾರೆ. ಕೆಲವರು ಆಷಾಢ ಶುದ್ಧ ಏಕಾದಶಿಯಿಂದ ಕಾರ್ತಿಕ ಶುದ್ಧ ಏಕಾದಶಿವರೆಗಿನ 9 ಏಕಾದಶಿಯಲ್ಲಿ ಮಾತ್ರ ಉಪವಾಸ ಮಾಡುವರಿದ್ದಾರೆ. ಆಗಮೋಕ್ತ ನಿರ್ಮಿತ ದೇವಾಲಯಗಳಲ್ಲಿ, ಅಂದರೆ ಆಗಮಶಾಸ್ತ್ರದ ಪ್ರಕಾರ ನಿರ್ಮಿತವಾದ ದೇವಾಲಯಗಳಲ್ಲಿ ಪೂರ್ವ, ದಕ್ಷಿಣ, ಉತ್ತರ ದಿಕ್ಕುಗಳಲ್ಲಿ ಬಾಗಿಲು ಇರುತ್ತೆ. ಉತ್ತರ ದಿಕ್ಕಿನ ಬಾಗಿಲು ಯಾವಾಗಲೂ ಮುಚ್ಚಿರುತ್ತದೆ. ವೈಕುಂಠ ಏಕಾದಶಿಯ ದಿನ ಮಾತ್ರ ಆ ಬಾಗಿಲನ್ನು ತೆರೆಯುತ್ತಾರೆ. ಸಾಮಾನ್ಯವಾಗಿ ದರ್ಶನಾರ್ಥಿಗಳು ದೇವಾಲಯವನ್ನು ಪೂರ್ವದ್ವಾರದಿಂದ ಪ್ರವೇಶಿಸಿ ದರ್ಶನಾನಂತರ ದಕ್ಷಿಣದ ಬಾಗಿಲಿನಿಂದ ಹೊರಬರುವುದು ಸಂಪ್ರದಾಯ. ಉತ್ತರ ದ್ವಾರವನ್ನು ವೈಕುಂಠದ್ವಾರ ಅಥವಾ ಸ್ವರ್ಗದ ಬಾಗಿಲು ಎಂದು ಕರೆಯುತ್ತಾರೆ. ಪುಷ್ಯ ಶುದ್ಧ ಏಕಾದಶಿಯಂದು ಮಹಾವಿಷ್ಣುವು 3 ಕೋಟಿ ದೇವತೆಗಳಿಗೆ ಉತ್ತರ ದ್ವಾರದಿಂದ ದರ್ಶನ ನೀಡಿದ್ದ. ಹಾಗಾಗಿ ಇದಕ್ಕೆ ಮುಕ್ಕೋಟಿ ಏಕಾದಶಿ ಎಂಬ ಹೆಸರೂ ಇದೆ. ಈ ಏಕಾದಶಿಯಂದು ಉತ್ತರ ದ್ವಾರದಿಂದ ಪ್ರವೇಶಿಸಿ ದರ್ಶನ ಮಾಡಿದರೆ ಭಗವಂತನು ಅಪಾರ ಪಾಪಗಳನ್ನು ಪರಿಹರಿಸಿ ಸ್ವರ್ಗವಾಸವನ್ನು ಅನುಗ್ರಹಿಸುತ್ತಾನೆ ಎಂದು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಲಾಗಿದೆ. ಇನ್ನು ಹಿಂದೆ ಗೋಕುಲವೆಂಬ ನಗರದಲ್ಲಿ ವೈಖಾನಸ ಎಂಬ ಜ್ಞಾನಿಯಾದ ರಾಜನಿದ್ದ. ಅವನು ದಾನ, ಧರ್ಮ, ಯಜ್ಞ, ಯಾಗಾದಿಗಳನ್ನು ಮಾಡಿ
ಜ್ಞಾನಿಗಳಾದ ಮಹರ್ಷಿಗಳ ಸತ್ಸಂಗದಿಂದ ಅಪಾರ ಜ್ಞಾನ ಗಳಿಸಿ ರಾಜರ್ಷಿ ಎಂದು ಖ್ಯಾತಿ ಗಳಿಸಿದ. ತನ್ನ ತಂದೆಯ ಮರಣಾನಂತರ ಒಂದು ದಿನ ಅವನ ದಿವ್ಯ ದೃಷ್ಟಿಗೆ ತನ್ನ ತಂದೆಯು ನರಕವಾಸ ಅನುಭವಿಸುತ್ತಿರುವ ದೃಶ್ಯ ಗೋಚರಿಸಿತು. ದುಃಖಗೊಂಡ ರಾಜನು ತನ್ನ ತಂದೆಯ ಆತ್ಮಕ್ಕೆ ಮುಕ್ತಿ ಕೊಡಿಸುವ ಮಾರ್ಗ ಯಾವುದೆಂದು ಆಸ್ಥಾನ ವಿದ್ವಾಂಸರನ್ನು ಕೇಳಿದಾಗ ಅವರು ಮಾರ್ಗಶಿರ ಏಕಾದಶಿಯ ಆಚರಣೆಯೊಂದೇ ಇದಕ್ಕೆ ಪರಿಹಾರ ಎಂದು ತಿಳಿಸುತ್ತಾರೆ. ಅವರ ಮಾತಿನಂತೆ ಭೈಕಾನಸ ರಾಜನು ಶ್ರದ್ಧಾ ಭಕ್ತಿಗಳಿಂದ ಪ್ರತಿ ಏಕಾದಶಿಯಂದು ಉಪವಾಸ ಮಾಡಿ ವಿಷ್ಣುವಿನ ಉಪಾಸನೆ ಮಾಡುತ್ತಾ ಕೊನೆಗೆ ಪುಷ್ಯ ಶುದ್ಧ ಏಕಾದಶಿಯಂದು ವೈಕುಂಠ ಏಕಾದಶಿ ವ್ರತವನ್ನು ಮಾಡಿ ಯಥೇಚ್ಛವಾಗಿ ದಾನ ಧರ್ಮ ಮಾಡಿದನು. ಇದರ ಫಲದಿಂದ ತಂದೆಯು ನರಕವಾಸದಿಂದ ಪಾರಾದರು. ವೈಕಾನಸ ರಾಜರ್ಷಿಯ ಕಥೆ ಬ್ರಹ್ಮಾಂಡ ಪುರಾಣದಲ್ಲಿದೆ. ಗೆಳೆಯರೇ, ಇದರಿಂದಲೇ ಉತ್ತರಾಯಣ ಆರಂಭದ ಪುಷ್ಯ ಶುದ್ಧ ಏಕಾದಶಿಗೆ ವೈಕುಂಠ ಏಕಾದಶಿ ಎಂಬ ಹೆಸರು ಬಂತು. ಇಂದೂ ಸಹ ವಿಷ್ಣುವಿನ ದೇವಾಲಯಗಳಲ್ಲಿ, ವಿಶೇಷವಾಗಿ ಶ್ರೀನಿವಾಸ ರಂಗನಾಥ ದೇವಾಲಯಗಳಲ್ಲಿ ಉತ್ತರ ದ್ವಾರದ ಮೂಲಕ ಭಗವದ್ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಿ ಭಗವಂತನ ಕೃಪೆ ಅನುಗ್ರಹ ಪ್ರಾಪ್ತಿಯಾಗುವಂತೆ ಮಾಡುತ್ತಾರೆ. ಸ್ನೇಹಿತರೆ, ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.